ಕೇಂದ್ರ ಮತ್ತು ರಾಜ್ಯದಲ್ಲಿರುವ ಬಿಜೆಪಿ ಸರ್ಕಾರ ಮಹಿಳೆಯರಿಗಾಗಿಯೇ 10 ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರ ಬಗ್ಗೆ ಮಹಿಳಾ ಕಾರ್ಯಕರ್ತೆಯರು ತಿಳಿದುಕೊಂಡು ಅವುಗಳನ್ನು ಪ್ರತಿಯೊಬ್ಬ ಮಹಿಳೆಯ ಮನೆ ಬಾಗಿಲಿಗೆ ಮುಟ್ಟಿಸುವ ಕೆಲಸ ಮಾಡಬೇಕು ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಇಲ್ಲಿನ ಕೇಶವ ಕಲಾಭವನದಲ್ಲಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಚಿಕ್ಕೋಡಿ ಘಟಕದಿಂದ ಆಯೋಜಿಸಿದ್ದ ಪ್ರಶಿಕ್ಷಣ ವರ್ಗ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತೀಯ ಜನತಾ ಪಾರ್ಟಿಯು ಬೇರೆ ಪಕ್ಷಗಿಂತ ವಿಭಿನ್ನವಾದ ಪಕ್ಷ. ಇಲ್ಲಿ ಮಹಿಳೆಯರಿಗೆ ವಿಶೇಷ ಗೌರವ ಸ್ಥಾನವಿದೆ ಎಂದರು. ಅನೇಕ ರಾಷ್ಟ್ರೀಯ ಪಕ್ಷಗಳಿದ್ದಾರೆ, ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷ ಬೇರೆಲ್ಲ ಪಕ್ಷಗಳಿಗಿಂತ ವಿಭಿನ್ನವಾದಂತ ವಿಶೇಷವಾದಂತ ಪಕ್ಷ ಅಂತ ಹೇಳಿ ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೋ ಇಲ್ಲೋ, ಯಾಕಂತಂದ್ರೆ ಈ ಮಹಿಳಾ ಮೋರ್ಚಾದಲ್ಲಿ ನಮ್ಮಲ್ಲಿ ಮಹಿಳೆಯರಿಗೆ ಹೇಳಿದ್ನಲ್ಲ, ಎತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಇದರ ಅರ್ಥ ಏನು ಅಂತಂದ್ರೆ, ಎಲ್ಲಿ ಮಹಿಳೆಯರಿಗೆ ಪೂಜೆ ಮಾಡ್ತಾರೆ ಅಲ್ಲಿ ಗೌರವ ಇರ್ತದೆ, ಅಲ್ಲಿ ಶಾಂತಿ ಇರ್ತದೆ ಅಂತಲ್ಲ, ಎಲ್ಲಿ ಮಹಿಳೆಯರಿಗೆ ಗೌರವ ಸಿಗ್ತದೆ ಇದನ್ನ ನಾವು ಬಹಳ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಎಲ್ಲಿ ಮಹಿಳೆಯರಿಗೆ ಗೌರವವನ್ನ ಕೊಡ್ತಾರೋ ಅಲ್ಲಿ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಮಹಿಳೆಯರಿಗೆ ವಿಶೇಷವಾದಂತ ಒಂದು ಗೌರವವನ್ನ ಕೊಡುವಂತ ಪಕ್ಷ. ಅಪನಿತ ಜೆ ಪದಾಧಿಕಾರಿ ಆಗಿ ನಾವೇನು ಪದಾಧಿಕಾರಿಗಳಿದ್ದೀವಿ, ನೀವು ಸ್ವಲ್ಪ ವಿಚಾರ ಮಾಡ್ರಿ. ನೀವು ನಿಮ್ಮ ನಿಮ್ಮ ಮಂಡಲಗಳಿಂದ ಬಂದಿರಿ, ತುಮಚಾ ತುಮಚಾ ವಿಧಾನಸಭಾ ಮತಕ್ಷೇತ್ರ ತುನಾಲಯ, ತ್ಯಾ ಮತಕ್ಷೇತ್ರ ಮಧ್ಯೆ ಲಕ್ಷಾಂತರ ಮಹಿಳಾ ಐತಿ, ನಿಮ್ಮ ನಿಮ್ಮ ಮಂಡಲಗಳಲ್ಲಿ ಲಕ್ಷಾಂತರ ಮಹಿಳೆಯರಿದ್ದಾರೆ. ಆದ್ರೆ ಅವರೆಲ್ಲರೂ ಇಲ್ಲಿ ಬಂದಿಲ್ಲ, ಅದ್ರಾಗಿಂದ ಆರಿಸಿ 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 ತೆಗೆದು ನೀವು ಇಲ್ಲಿ ಬಂದಿರಿ, ಬಂದಿರೋ ಇಲ್ಲ ಹಂಗಂದ್ರೆ ಕಾಲರ್ ಟೈಟ್ ಅಲ್ಲ ನಿಮ್ದು ಹೋಯ್ನಾ. ತುಮಚಾ ತುಮಚಾ ಮತದಾರ ಸಂಘ ಮತ್ತೆ ಲಕ್ಷಾಂತರ ಮಹಿಳಾ ಅಸಲಾ ತರಿ ದೇಖಿಲ್ ಸಂಧಿ ಕುನಾಲ ಮಿಳಾಲೆ ತುಮಾಲ ಮಿಳಾಲೆ. ಭಾಜಪಾಚಾ ಸೇವಾ ಕರಾಯ್ಚಾ, ಭಾಜಪಾಚಾ ಸೇವಾ ಪಕ್ಷಾಚ ಸೇವಾ ಮಂಟ್ಲ ತರ್ ಅಪ್ಲ ರಾಷ್ಟ್ರಾಚ ಸೇವಾ ಭಾರತ್ ಮಾತೆಚ ಸೇವಾ ಮನೋನ್. ಅದಕ್ಕೆ ನೀವನ್ನ ಆರಿಸಿ 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 ನಮ್ಮ ಪಕ್ಷದವರು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ನಿಮ್ಮ ಹೆಸರನ್ನ ತಗೊಂಡು ಕೇವಲ ಲಕ್ಷಾಂತರ ಮಹಿಳೆಯರಲ್ಲಿ ನೀವಷ್ಟ ಆರಿಸಿ ನಿಮ್ಮನ್ನ ತಗೊಂಡು ಈ ಸೇವಾ ಕಾರ್ಯಕ್ಕೆ ನಾವು ಜೋಡಿಸಿದ್ದೀವಿ. ಹಂಗಂದ್ರೆ ಇದರಲ್ಲಿ ನೀವೆಲ್ಲರೂ ಕೂಡ ಇಲ್ಲಿವರೆಗೆ ಬಹಳ ಚೆನ್ನಾಗಿ ನಿಮ್ಮ ನಿಮ್ಮ ಮಂಡಳಗಳಲ್ಲಿ ಕಾರ್ಯಗಳನ್ನ ಕೆಲಸಗಳನ್ನ ಮಾಡಿದಿರಿ. ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಮಾತನಾಡಿ, ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಮುಖಾಂತರ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಬದಲಾವಣೆ ತರುವ ಮಹತ್ತರ ಕಾರ್ಯ ಮಾಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರೈತರಿಗೆ 10,000 ರೂಪಾಯಿಗಳ ಹಣವನ್ನು ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನಪರ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಿಳಿಸುವ ಕೆಲಸ ಬಿಜೆಪಿ ಕಾರ್ಯಕರ್ತರು ಮಾಡಬೇಕು ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ ಒಂದು ಮಾತನ್ನು ಹೇಳಿದರು, ಕೇಂದ್ರ ಸರ್ಕಾರ 1 ರೂಪಾಯಿಯನ್ನು ಬಿಡುಗಡೆ ಮಾಡಿದರೆ ಹಳ್ಳಿಯಲ್ಲಿರ್ತಕ್ಕಂಥ ಸಾಮಾನ್ಯ ಬಡವನ ಮನೆಗೆ ಬಂದು ಮುಟ್ಟುವುದು ಬರೀ 15 ಪೈಸೆ ಅಂತಕ್ಕಂಥ ಮಾತನ್ನ ಹಿಂದೆ ಕಾಂಗ್ರೆಸ್ಸಿನ ನಾಯಕರು ಹೇಳಿದಂತ ಮಾತು. ಇದರ ಅರ್ಥ ಮೋದಿ ಸರ್ಕಾರ ಬಡವರಿಗೆ ಜನರ ಖಾತೆಯನ್ನು ತೆರೆಯತಕ್ಕಂಥ ಕೆಲಸವನ್ನು ಮಾಡಿದರು. ಸುಮಾರು 50 ಕೋಟಿ ಜನಕ್ಕಿಂತ ಹೆಚ್ಚು ಜನ ಇವತ್ತು ಜನರ ಖಾತೆಯನ್ನು ಪ್ರಾರಂಭ ಮಾಡಿದರು. ಇದರಿಂದ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ಯಾವುದೇ ಒಂದು ಯೋಜನೆಯಲ್ಲಿ ಸರ್ಕಾರ ಹಣವನ್ನು ಕೊಟ್ಟಾಗ ಅದು ನೇರವಾಗಿ ಆ ಖಾತೆಗಳಿಗೆ ಜಮಾ ಆಗ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಬಂಧುಗಳಿಗೆ 400 ಹೆಕ್ಟೇರ್ ಜಮೀನುಗಳಿಗೆ ಅಂದ್ರೆ ಸುಮಾರು 16,000 ಎಕರೆಗಳಿಗೆ ಕೃಷ್ಣಾ ನದಿಯಿಂದ ನೀರು ಎತ್ತಿ ಯಾತ ನೀರಾವರಿ ಮುಖಾಂತರ ನೀರಾವರಿ ಯೋಜನೆಗೆ ಸಹಿತ ಮಂಜೂರಾತಿಯನ್ನು ನೀಡಿ 100 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಬೊಮ್ಮಾಯಿ ಸರ್ಕಾರ ಮಾಡಿದೆ. ಅದಕ್ಕಾಗಿ ವಿಶೇಷವಾಗಿ ಸನ್ಮಾನ್ಯ ಬೊಮ್ಮಾಯಿ ಅವರಿಗೆ ಮತ್ತು ವಿಶೇಷವಾಗಿ ನಾನು ಕಾರ್ಯಕಾರಿಣಿಯ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಚಿಕ್ಕೋಡಿ ಈ ಒಂದು ಬಿಜೆಪಿ ಜಿಲ್ಲೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಯೋಜನೆಯನ್ನ ಮಂಜೂರಾತಿಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೂ, ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರಿಗೆ ಸಹಿತ ಅಭಿನಂದನಾ
निर्णय अध्यक्षते वहिसिद्द चिक्कोडी जिला बीजेपि अध्यक्ष डॉक्टर राजेश नेर्ली मातनाडिदरु। ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಉಕುಮನಾಳ್, ವಿಜಯಲಕ್ಷ್ಮಿ ಹಮೀದ್ ಖಾನೆ, ಜಿಲ್ಲಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ಗೀತಾ ಭಾತೆ, ವಿಭಾವರಿ ಖಾಂಡ್ಗೆ, ಸರೋಜಿನಿ ಜಮದಾಡೆ, ಅಸ್ಮಿತಾ ಕುಲಕರ್ಣಿ, ರೂಪಾಲಿ ಪಾಟೀಲ್, ಶಿಲ್ಪಾ ಇಂಚಲ್, ಸತೀಶ್ ಅಪ್ಪಾಜಿಗೋಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು।